ನಮಸ್ಕಾರ. ಹೊಸಕೆರೆಹಳ್ಳಿ ವಾರ್ಡ್ 160 ವಾರ್ಡಿಂದ ರಾಜೇಶ್ವರಿ ಚೋಳರಾಜ, ಬಿಬಿಎಂಪಿ ಸದಸ್ಯ ಆಗಿದ್ದೀನಿ. ನಾನು ಗೆದ್ದಮೇಲೆ ಹೊಸಕೆರೆಹಳ್ಳಿ 160 ವಾರ್ಡಿಂದ ಸುಮಾರು ಕಡೆ ರೋಡು ರಸ್ತೆ ಎಲ್ಲ ಇದಾಗಿದ್ದು, ಗುಂಡಿ ರಸ್ತೆ ಎಲ್ಲ ಬಿದ್ದಿದ್ದು. ಈಗ ಒಂದು ಕಡೆಯಿಂದ ಎಲ್ಲ ಮಾಡ್ಕೊಬರ್ತಾಯಿದ್ವಿ. ಇಟ್ಟುಬಾಡ ಭಾಗದಲ್ಲಿ ಎಲ್ಲ ಮಾಡಿದ್ದೀವಿ, ಮೋರಿ ಮಾಡಿದ್ದೀವಿ. ಇಲ್ಲಿ ದತ್ತಾತ್ರೇಯ ನಗರದಲ್ಲಿ ಚೇಂಬರ್ ಇರಲಿಲ್ಲ, ಚೇಂಬರ್ ಮಾಡಿದ್ದೀವಿ, ಮೋರಿ ಮಾಡಿದ್ದೀವಿ. ಒಂದೆರಡು ಬೋರ್ ಆಗಿದೆ, ವಾಟರ್ ಪ್ಯಾಂಟ್ ಎರಡಾಗಿದೆ. ಕಸ ಸಮಸ್ಯೆ ಮನೆ ಮನೆಗೆ ಹೋಗಿ ನಾವು ಪಾಂಪ್ಲೇಟ್ ಕೊಟ್ಟಿದ್ದೀವಿ, ಡಸ್ಟ್ಬಿನ್ ಕೊಟ್ಟಿದ್ದೀವಿ. ಆ ರೀತಿ ಹಸಿ ಕಸ ಒಂದು ಕಸ ಬೇರೆ ಮಾಡೋಕ್ಕೆ ಡಸ್ಟ್ಬಿನ್ ಕೊಟ್ಟಿದ್ದೀವಿ. ನಮಸ್ಕಾರ. ಹೊಸಕೆರೆಹಳ್ಳಿ 161 ವಾರ್ಡು, ಚೋಳರಾಜ್ ಹೆಸರು. ನಮ್ಮ ಧರ್ಮಪತ್ನಿ ಈ ಬಿಜೆಪಿಯಲ್ಲಿ ಈ ವಾರ್ಡ್ನ ಬಿಬಿಎಂಪಿ ಸದಸ್ಯರು ರಾಜೇಶ್ವರಿ ಚೋಳರಾಜ್ ಅಂತ. ನಮ್ಮ ಪತ್ನಿ ಗೆದ್ದಮೇಲೆ ಇವತ್ತು ಏನು ಹೊಸಕೆರೆಹಳ್ಳಿ ಭಾಗದಲ್ಲಿ ರಸ್ತೆಗಳೆಲ್ಲ ಹಾಳಾಗೋಯ್ತು, ಆಮೇಲೆ ಕೆಲವು ಮೋರಿಗಳು ಹಾಳಾಗೋಯ್ತು, ಕಸಿನ ಸಮಸ್ಯೆ ಇತ್ತು, ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಎತ್ಕಾಣ್ತಾ ಇತ್ತು. ನಮ್ಮ ಧರ್ಮಪತ್ನಿ ಗೆದ್ದಮೇಲೆ ಇವತ್ತು ಒಂದು 5 ಕೋಟಿ ರೂಪಾಯಿ ಡಾಮರೀಕರಣ ಮಾಡಿದ್ದೀವಿ ಇಟ್ಮಡ್ಗು ಭಾಗದಲ್ಲಿ, ಹಾಗೂ ಹೊಸಕೆರೆಹಳ್ಳಿ ಭಾಗದಲ್ಲಿ ಎಲ್ಲ ಋಷಿಕೇಶ್ ನಗರ, ಅವರು ಈಶ್ವರಿ ನಗರ, ಮೂಕಾಂಬಿಕೆ ನಗರ, ದತ್ತಾತ್ರೇಯ ನಗರ, ದ್ವಾರಕಾ ನಗರ, ಕಾಳಿದಾಸ ಲೇಔಟು, ಇಟ್ಮಡ್ಗ ಭಾಗದಲ್ಲಿ ಮಂಜುನಾಥ್ ನಗರ, ಮಾರುತಿ ನಗರ ಸ್ಲಮ್ಮಲ್ಲಿ ಕಾಂಕ್ರೀಟ್ ರಸ್ತೆಗಳು 1.5 ಕೋಟಿ ರೂಪಾಯಿ ಕಾಂಕ್ರೀಟ್ ರಸ್ತೆಗಳು ಮಾಡಿಸ್ಕೊಟ್ಟಿದ್ದೀನಿ. ಆಮೇಲೆ ಆಂಜನೇಯ ನಗರದಲ್ಲಿ ಡಾಮರೀಕರಣ, ಎಲ್ಲ 5 ಕೋಟಿ ರೂಪಾಯಿ ಡಾಮರೀಕರಣ ಮಾಡಿದ್ದೀನಿ, ಕಾಂಕ್ರೀಟ್ ರಸ್ತೆಗಳು ಮಾಡಿದ್ದೀನಿ. ಇವತ್ತು ನನ್ನ ವಾರ್ಡಲ್ಲಿ ಕಸಿನ ಸಮಸ್ಯೆ ಅನ್ನೋದು ಯಾವುದೂ ಇಲ್ಲ. ಅಲ್ಲಿ ಪಿ ಕೆ ಎಸ್ ಇಟ್ಕೊಂಡು ಬೆಳಗಿನ ಜಾವನೇ ನಾವು ಎದ್ದು ರಸ್ತೆಗಳನ್ನು ಕ್ಲೀನ್ ಮಾಡೋದಂಥ ಮುಖಾಂತರ ಅವರಿಗೆ ಅವೇರ್ನೆಸ್, ಸೆಗ್ರಿಗೇಷನ್, ಹಸಿ ಕಸ ಒಣಕಸ ಮಾಡುವಂಥ ಮುಖಾಂತರ ನಮ್ಮ ಹೊಸಕೆರೆಹಳ್ಳಿ ಕಸ ಮುಕ್ತ ನಗರ ಮಾಡಬೇಕು ಅಂದ್ಕೊಂಡು ಇವತ್ತು ಒಂದು 80 ಭಾಗ ಕ್ಲಿಯರ್ ಮಾಡಿದ್ದೀವಿ. ಒಂದು 20% ಇದೆ, ಯಾಕಂದರೆ ರೆವಿನ್ಯೂ ಬೆಲ್ಟ್ ಆಗಿರೋದ್ರಿಂದ, ಖಾಲಿ ಸೈಟ್ಗಳಿರೋದ್ರಿಂದ ಅಲ್ಲಿ ಇದು ಮಾಡ್ತಿದ್ದಾರೆ. ಅದನ್ನು ಅವರೇ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಬೆಳಗ್ಗೆ ಅಂತ ನಮ್ಮ ಮಿಸ್ಸಸ್ಸು ನಾನು ಎಲ್ಲರೂ. ನಂತರ ಎಲ್ಲ ಖಾಲಿ ಸೈಟ್ಗಳು, ಹೊಸಕೆರೆಹಳ್ಳಿ ಭಾಗದ ಖಾಲಿ ಸೈಟ್ಗಳನ್ನು ನಾವೇ BBMP ಕಡೆಯಿಂದನೇ ಕ್ಲೀನ್ ಮಾಡಿಸ್ತಾ ಇದ್ದೀವಿ, ಯಾಕಂದರೆ ಓನರ್ಗಳು ಇಲ್ಲೇ ಇರೋದ್ರಿಂದ ರೆವಿನ್ಯೂ ಪ್ಯಾಕೆಟ್ ಇರೋದ್ರಿಂದ ಅದನ್ನು ಕೂಡ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ತದನಂತರದಲ್ಲಿ ನಗರೋತ್ಥಾನದಿಂದನೇ ದುಡ್ಡುಗಳು ತಂದಿದ್ದೀವಿ. ನಮ್ಮ ಅಶೋಕರ ಅನುದಾನದಲ್ಲಿ 4 ವಾಟರ್ ಪ್ಲಾಂಟ್ ಮಾಡಿದ್ದೀವಿ ನಾವು ಗೆದ್ದಮೇಲೆ, ಅದರೊಳಗೆ 2 ಚಾಲನೆ ಇದೆ, ಈಗ 2 ಚಾಲನೆ ಕೊಡಬೇಕಾಗಿದೆ. ತದನಂತರದಲ್ಲಿ ಪಾರ್ಕಿಗೆ 1.65 ಕೋಟಿ ರೂಪಾಯಿ, 3 ಪಾರ್ಕ್ ಇದೆ, ಅದರೊಳಗೆ ನಂದನವನ ಪಾರ್ಕಿಗೆ ಈಗಾಗಲೇ ಕೆಲಸ ಚಾಲನೆ ಮಾಡಿದ್ದೀನಿ. ಆಂಜನೇಯ ನಗರದಲ್ಲೂ ಕೆಲಸ ಚಾಲನೆ ಮಾಡಿದ್ದೀನಿ. ಈಗ ಹಾಸ್ಪಿಟ್ಲ್ ಒಂದು ಸಂಪೂರ್ಣವಾಗಿ ಮುಗಿದಿದೆ, ಅದಕ್ಕೆ ಎಕ್ವಿಪ್ಮೆಂಟ್ಸ್ ಬೇಕಾಗಿರೋ, ಈ ಬಜೆಟ್ ಆದಮೇಲೆ ಅದಕ್ಕೆ ಎಕ್ವಿಪ್ಮೆಂಟ್ಸ್ ಹಾಕ್ಸ್ಬಿಟ್ಟು ಅದನ್ನು ಚಾಲನೆ ಕೊಡುವಂಥ ಮುಖಾಂತರ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಆರ್ ಅಶೋಕ್ ಅಣ್ಣವರ ಜೊತೆ ಸೇರಿ ಅದನ್ನೆಲ್ಲ ಚಾಲನೆ ಮಾಡಬೇಕು ಅಂತಿದ್ದೀವಿ. ಅದೇ ರೀತಿ ನಮ್ಮಲ್ಲಿ ಸ್ಟಾರ್ ಮೋಟರ್ ಟ್ರೈನ್ 2 ಬರುತ್ತೆ, ಹೊಸಕೆರೆಹಳ್ಳಿ ಭಾಗದಲ್ಲಿ ಒಂದು, ಇಟ್ಮಡ್ಗು ಭಾಗದಲ್ಲಿ ಒಂದು. 2 ಭಾಗಕ್ಕೂ 8 ಕೋಟಿ ರೂಪಾಯಿ ಅನುದಾನ ತಂದು ಅಲ್ಲೇ ಟೆಂಡರ್ ಕೂಡ ಆಗಿದೆ. ಅದು ಅರ್ಧ ಇಡೀ ಬೆಂಗಳೂರು 150 ಕೋಟಿ ಒಬ್ಬರೇ ತಗೊಂಡಿದ್ದೀರ, ಸ್ವಲ್ಪ ಡಿಲೇ ಆಗಿರೋದ್ರಿಂದ ಈಗಾಗಲೇ ಪೂಜೆ ಮಾಡಿದ್ದೀವಿ. ಇನ್ನೊಂದು ವಾರದಲ್ಲಿ ಇದನ್ನು ಕೆಲಸನೂ ಕಾಮಗಾರಿನ ಕೈಗೆ ತೊಗೊಳ್ತಾ ಇದ್ದೀವಿ. ತದನಂತರದಲ್ಲಿ ಈಗ ನಮ್ಮ ಹೊಸಕೆರೆಹಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಒಂದು ದೊಡ್ಡ ಮೋರಿ ಹೊಂದಿತ್ತು, ಅದು ಅದರಿಂದ ಕೆಟ್ಟು ವಾಸನೆ ಬರ್ತಾ ಇತ್ತು. ಅದನ್ನು ಕೂಡ 27 ಲಕ್ಷ ರೂಪಾಯಿ ಗ್ರಾಂಟ್ ತಂದು ಅದನ್ನು ರೆಡಿ ಮಾಡಿಸ್ಕೊಟ್ಟು ಇವತ್ತು ಸುಚಾರಿತವಾಗಿ ಜನ ಓಡಾಡುವಂಥದ್ರಲ್ಲಿ ಮಾಡಿದ್ದೀವಿ. ಕೆರೆ ಕೊಡಿದ್ದು ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇತ್ತು, ಅದಕ್ಕೆ 2.80 ಕೋಟಿ ರೂಪಾಯಿನ ಶಾಂಕ್ಷನ್ ಮಾಡಿಸಿದ್ದೀನಿ. ಅಲ್ಲಿ ಬ್ರಿಡ್ಜ್ ಮಾಡಿ ಅಲ್ಲಿ ಹೋಗುವಂಥ ಮೋರಿಗೆ ಕವರಿಂಗ್ ಸ್ಲಾಬ್ನ ಮಾಡಿ 160 ಮೀಟರ್ ಬ್ರಿಡ್ಜ್ ಒಂದಿದೆ, ಅದ್ರ ಪಕ್ಕದಲ್ಲಿ 60 ಈ ಕಡೆ 60 ಆ ಕಡೆ 60 ಮೀಟರ್ ಮಾಡಿ ಅದನ್ನು ಜನಗಳಿಗೆ ಅನುಕೂಲ ಮಾಡಿಕೊಡುವಂಥ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದೀವಿ. ಈ ಸಲ ನಮ್ಮ ನೀರಿನ ತೊಂದರೆ ಇರೋದ್ರಿಂದ 20 ಬೋರ್ವೆಲ್ಗಳನ್ನ ಅಲ್ಲೇ ಚಾಲನೆ ಮಾಡಿದ್ದೀನಿ. ಅಲ್ಲಿ 3 ಬೋರ್ವೆಲ್ ಹಾಕಿದ್ದು, 20 ಬೋರ್ವೆಲ್ ಇಡೀ ನನ್ನ ವಾರ್ಡ್ಗೆ ಸಾಹೇಬರ ಅನುದಾನದಲ್ಲಿ ಇವತ್ತು 20 ಬೋರ್ವೆಲ್ ಹಾಕುವಂಥರ ಮುಖಾಂತರ ಇದ್ದೀವಿ. ಅದೇ ರೀತಿ ಇನ್ನೂ ಅದರೊಳಗೆ 2 ಲಕ್ಷ ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ, 2 ಕೋಟಿ, ಅದು ಕಾಂಕ್ರೀಟ್ ರಸ್ತೆಗಳು ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಬಜೆಟಲ್ಲಿ ನನಗೆ 3 ಕೋಟಿ ಅನುದಾನ ಬಂದಿದೆ, ಅದನ್ನು ಈ ವಾರ್ಡ್ಗೆ ರೆಡಿ ಮಾಡಿ ಇಡೀ ನನ್ನ ವಾರ್ಡ್ನ ಮಾದರಿ ವಾರ್ಡನ್ನು ಮಾಡೋಕ್ಕೆ ನಾನು, ನಮ್ಮ ಧರ್ಮಪತ್ನಿ ರಾಜೇಶ್ವರಿಯವರು, ನಮ್ಮ ಅಶೋಕ್ ಅಣ್ಣವರು, ನಮ್ಮ ನಾರಾಯಣ ಅಂತ ಮಾಜಿ ಕಾರ್ಪೊರೇಟರ್ ಇದ್ದಾರೆ, ಅವ್ರನ್ನ ಜೊತೆಗೂಡಿ ನಾವೆಲ್ಲ ನನ್ನ ವಾರ್ಡ್ನ ಅಭಿವೃದ್ಧಿ ಮಾದರಿ ಮಾಡಿ ಮಾಡಬೇಕು ಅಂತ ನನ್ನ ಜನಗಳಲ್ಲಿ ಹೇಳ್ಕೊಂಡಿದ್ದೀನಿ. ಅದೇ ರೀತಿ ನಾನು ಮಾದರಿ ಮಾಡ್ತೀನಿ ಅಂತ ಇವತ್ತು ಇದು ಮಾಡ್ತೀನಿ.